ಫ್ರೆಂಡ್ಸ್, ನಾವೀಗ ಕಳಸದಲ್ಲಿದ್ದೇವೆ. ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಲ್ಲಿದೆ. ಹೊರನಾಡಿಗೆ ಹೋಗೋ ಮೊದಲು ಸಿಗುವ ಪುಣ್ಯಕ್ಷೇತ್ರ ಇದು. ಇಲ್ಲಿ ಹೋದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗ್ತದಂತೆ. ಈಗ ಕಳಸ ಎನ್ನುವ ಹೆಸರು ಹೇಗೆ ಬಂತು? ಬಹುಶಃ ಇದು ಗೂಗಲ್ ಮ್ಯಾಪ್ನಲ್ಲಿ ನೋಡುವಾಗ ನಮಗೆ ಕಳಶ ಆಕೃತಿಯಲ್ಲಿ ಕಾಣ್ತದೆ. ಅದು ಅಲ್ಲದೆ ಭದ್ರಾ ನದಿಯ 5 ತೀರ್ಥಗಳು ಸುತ್ತುವರೆದು ಕಳಶಾಕೃತಿಯನ್ನು ಮಾಡುತ್ತವೆ. ಹಾಗೆ ಕೂಡ ಇದಕ್ಕೆ ಕಳಶ ಎನ್ನುವ ಹೆಸರು ಬಂದಿರಬಹುದು. ಇಲ್ಲಿ ಕೂಡ ಇಂದ್ರನ ಒಂದು ಹನಿ ಟ್ರ್ಯಾಪ್ ನಡೆದಿತ್ತು. ಹಾಗೆ ಅಗಸ್ತ್ಯ ಋಷಿಗಳ ಜನನವಾಗ್ತದಂತೆ ಕಳಶದಲ್ಲಿ. ಇದು ತುಂಬ ಪುರಾತನ ದೇವಸ್ಥಾನ, ಆದರೆ ಜೈನರಸರ ಕಾಲದಲ್ಲಿ ಇತ್ತು ಅಂತ ಕಾಣ್ತದೆ. ನೋಡಿ ಇದರ ವಾಸ್ತುಶಿಲ್ಪ, ಈ ಮರದ ಕೆತ್ತನೆ ನೋಡಿದಾಗ ಜೈನರ ಕೃತಿ ಎದ್ದು ಕಾಣ್ತದಲ್ವ? ಈಗಲೂ ಇದು ಜೈನರ ಆಳ್ವಿಕೆಯಲ್ಲೇ ಇದೆ ಅಂತೆ. ಅಥಾರಿಟಿ ಎಲ್ಲ ಜನರದ್ದು. ಇತ್ತೀಚೆಗೆ ಎಲ್ಲ ಜೀರ್ಣೋದ್ಧಾರ ಆಗಿದೆ, ನೋಡುವಾಗ ಗೊತ್ತಾಗ್ಬೋದು. ಮೊದಲು ಅಲ್ಲಿ ಹೋಗುವಾಗ ನಮಗೆ 2 ಆನೆ ಗಣಪತಿ ದೇವಸ್ಥಾನ ಗುಡಿಗಳು, ಸಣ್ಣ ಸಣ್ಣ ಗುಡಿ ನೋಡಿ ಕಾಣ್ತದೆ. ಒಂದು ಹೆಣ್ಣು ಆನೆ ಗಣಪತಿ, ಗಂಡು ಆನೆ ಗಣಪತಿ. ಅಂದರೆ ಗಣಪತಿಯನ್ನು ಸಾಮಾನ್ಯವಾಗಿ ನಾವು ತಲೆ ಮಾತ್ರ ಆನೆಯ ರೂಪದಲ್ಲಿ ಮತ್ತು ಮನುಷ್ಯ ರೂಪದಲ್ಲಿ ಶರೀರವನ್ನು ಪೂಜಿಸ್ತೇವೆ. ಆದರೆ ಇಲ್ಲಿ ಪೂರ್ತಿ ಗಣಪತಿಯನ್ನು ಆನೆಯ ರೂಪದಲ್ಲಿ ಪೂಜಿಸ್ತೇವಂತೆ. ಯಾಕಂದರೆ ಅದು ಕಾಳಾಸುರ ಎನ್ನುವ ರಾಕ್ಷಸನನ್ನು ಗಂಡು ಹೆಣ್ಣು ಆನೆಯ ರೂಪದಲ್ಲಿ ಗಣಪತಿ ಸಂಹರಿಸಿದ ಎನ್ನುವ ಒಂದು ಕಥೆ ಇದೆ. ಅದಕ್ಕೋಸ್ಕರ ಪೂರ್ತಿ ಗಣಪತಿಯನ್ನು ಆನೆಯ ರೂಪದಲ್ಲಿ ಇಲ್ಲಿ ಪೂಜಿಸ್ತಾರೆ. ಎಂಟ್ರೆನ್ಸಲ್ಲಿ 2 ನೋಡಿ ದೊಡ್ಡ ಸ್ತಂಭಗಳನ್ನು ಕಾಣಬಹುದು. ಇದು ಒಂದು ದೀಪಸ್ತಂಭ, ಮತ್ತೊಂದು ಧ್ವಜಸ್ತಂಭ. ಈ ದೀಪಸ್ತಂಭ ನೋಡಲು ಜೈನರ ಮಾನಸ್ತಂಭದ ಹಾಗೆ ಇದೆ ಅಂತೆ. ಹಾಗೆಯೇ ನೋಡಿ ಇಲ್ಲೊಂದು ಅದ್ಭುತ, ಇದು ಸುರಸುಂದರಾಂಗಿ ಅಮ್ಮನ ಗುಡಿ ಅಂತೆ, ಬಹುಶಃ ಪಾರ್ವತಿ ದೇವಿದ್ದಿರ್ಬೋದು. ಇಲ್ಲಿ ನೋಡಿ ಒಂದು ಮರವೇ ಚಪ್ಪರದ ರೂಪದಲ್ಲಿದೆ, ಅದಕ್ಕೆ 6 ಕಂಬ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆಲ್ಲ. ಮರವೇ ಚಪ್ಪರದ ರೂಪದಲ್ಲಿ ಸಾಧಾರಣವಾಗಿ ಇಂಥ ದೃಶ್ಯ ನೋಡೋದಕ್ಕೆ ಸಿಗೋದು ತುಂಬ ಅಪರೂಪ. ಸ್ಕಂದ ಪುರಾಣದ ಪ್ರಕಾರ ಶಿವಪಾರ್ವತಿಯರ ಮದುವೆ ಕಾಶಿಯಲ್ಲಿ ನಡೆಯುತ್ತಿದ್ದಾಗ ಎಲ್ಲ ದೇವರುಗಳ ಸೇರುವಿಕೆಯಿಂದ ಭೂಮಿ ಒಂದೇ ಕಡೆ ವಾಲಿಕೊಂಡಿತಂತೆ. ಇದನ್ನು ಬ್ಯಾಲೆನ್ಸ್ ಮಾಡಲು ಶಿವ ಅಗಸ್ತ್ಯರನ್ನು ಕೇಳಿಕೊಂಡಾಗ ಅವರಿಗೂ ಶಿವಕಲ್ಯಾಣವನ್ನು ನೋಡುವ ಆಸೆ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಅವರಿಗೆ ಒಂದು ದಿವ್ಯ ದೃಷ್ಟಿಯನ್ನು ನೀಡಿ ನೀನು ಎಲ್ಲಿಂದ ಬೇಕಾದರೂ ನಮ್ಮ ವಿವಾಹವನ್ನು ನೋಡಬಹುದು ಎನ್ನುವ ಅನುಗ್ರಹ ಮಾಡ್ತಾರಂತೆ. ಹಾಗೆ ಅವರು ಕಳಸದಲ್ಲಿ ನೆಲೆ ನಿಂತು ಈಶ್ವರನನ್ನು ಅಲ್ಲೇ ಇರಲು ಪ್ರಾರ್ಥಿಸ್ತಾರಂತೆ. ಹಾಗೆ ಈಶ್ವರ ಸ್ವಯಂಭೂವಾಗಿ ಅಲ್ಲಿ ಕಳಸದಲ್ಲಿ ಕಳಸೇಶ್ವರನಾದ ಎನ್ನುವ ಕಥೆ ಇದೆ. ಆದರೆ ಕಾಶಿಯಲ್ಲಿ 12 ವರ್ಷಕ್ಕೊಮ್ಮೆ ಗಿರಿಜಾ ಕಲ್ಯಾಣವಾದರೆ ಇಲ್ಲಿ ಕಳಸದಲ್ಲಿ ವರ್ಷಕ್ಕೊಮ್ಮೆ ಗಿರಿಜಾ ಕಲ್ಯಾಣವಾಗುತ್ತು. ಅದು ತುಂಬ ವಿಶೇಷ ಅಂತೆ. ಸಾಧಾರಣವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿ ಮುಂದೆ ಒಂದು ದೊಡ್ಡ ನಂದಿ ಇರುತ್ತದೆ, ಆದರೆ ಇಲ್ಲಿ ಒಳಗಡೆ ಒಂದು ಸಣ್ಣ ನಂದಿ ವಿಗ್ರಹ ಇದೆ. ನಾವು ಎಲ್ಲ ದೇವರುಗಳಿಗೆ ಗಂಟೆ ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ಮ ಇಷ್ಟಾರ್ಥ ಸಲ್ಲಿಸ್ಕೋಬೋದು. ಆದರೆ ಶಿವನ ದೇವಾಲಯದಲ್ಲಿ ಮಾತ್ರ ನಾವು ಹಾಗೆ ಮಾಡುವಂತಿಲ್ಲಂತೆ, ಈ ರೀತಿಯಾಗಿಯೇ ಮಾಡಬೇಕು. ಅಂದರೆ ನಂದಿಯ ಬಲಕೊಂಬಿನ ಮೂಲಕ ಶಿವನನ್ನು ನೋಡೋದು ಶುಭವಂತೆ. ಹಾಗೆಯೇ ನಮ್ಮ ಇಷ್ಟಾರ್ಥಗಳನ್ನು ನಂದಿಯ ಕಿವಿಯಲ್ಲಿ ಹೇಳಿದರೆ ಅವನು ಶಿವನಲ್ಲಿ ಹೋಗಿ ಹೇಳ್ತಾನೆ ಅನ್ನೋ ನಂಬಿಕೆ ಇದೆ. ಶಿವನನ್ನು ಮೆಚ್ಚಿಸಲು ಇದೊಂದೇ ಉಪಾಯ ಅಂತೆ. ನೀವು ಕೂಡ ಇದೇ ಥರ ಮಾಡಿ ಮುಂದಕ್ಕೆ. ನೋಡಿ ಇಲ್ಲಿ ಗೈಡ್ ಮಂಜುಳ ಅವರು ಈ ಸ್ಥಳದ ಬಗ್ಗೆ ಹೇಳ್ತಾ ಇದ್ದಾರೆ, ಬನ್ನಿ ಕೇಳೋಣ. ಕಂಡು ಆನೆ ಗಣಪತಿ ಬ್ರಹ್ಮನಿಂದ ಹೊರ ಪಡೆದು ತಾಳೆ ಮರ ಅಂತ ಇದೆ, ರಾಕ್ಷಸ ಇರ್ತಾರೆ ದಾನ ಅಂತ ರಾಕ್ಷಸ, ಅವ್ರನ್ನ ಸಂಹಾರ ಮಾಡಕ್ಕೋಸ್ಕರ ಆನೆ ಅವತಾರ ತಾಳಿ ಈಶ್ವರ ಪಾರ್ವತಿ ದರ್ಶನ ಕೊಟ್ಟಿದ್ದು. ತಾರಕಾಸುರನ ಸಂಹಾರ ಮಾಡಿದ್ದು ಸುಬ್ರಹ್ಮಣ್ಯ, ಒಳಗಡೆ ಕಲಶೇಶ್ವರ ಉದ್ಭವ ಆಗಿರೋದು. ಕಾಶಿಗೆ ಹೋಗೋದೇ ಬೇಡ, ಅಷ್ಟು ಗುರುಗುಂಜಿ ಪುಣ್ಯ ಜಾಸ್ತಿ. ಮೂರನೇ ಭಾಗದಲ್ಲಿ ವಿಗ್ರಹದಲ್ಲೇ ಗುರುಗುಂಜಿ ತೂಕ ಪುಣ್ಯ ಜಾಸ್ತಿ ಅಂತ ತೋರಿಸಿದ್ದಾರೆ. ದಕ್ಷಿಣ ಕಾಶಿ ಅರ್ಧ ಉತ್ತರಮುಖವಾಗಿ ದೇವಸ್ಥಾನ ಬಾಗಿಲು, ಅರ್ಧ ದಕ್ಷಿಣ ಮುಖವಾಗಿ ದಕ್ಷಿಣ ಮುಖ ಆದ್ರಿಂದ ದಕ್ಷಿಣ ಕಾಶಿ ಅಂತ, ಉತ್ತರ ಕಾಶಿ ಅಂತ ಬೇರೆ. 5 ಪಂಚತೀರ್ಥಗಳಿದೆ, ಕೋಟಿತೀರ್ಥ, ನಾಗತೀರ್ಥ, ವಶಿಷ್ಠಾತೀರ್ಥ, ಅಂಬಾತೀರ್ಥ, ರುದ್ರ ನಾಗತೀರ್ಥ ಅಂದ್ರೆ ಅಲ್ಲಿ ಬೆಟ್ಟ ಇದೆಯಲ್ಲ, ಅಲ್ಲಿದೆ. ವಶಿಷ್ಠಾತೀರ್ಥ ಹಿಂಗೆ ಹೋಗ್ಬಿಟ್ಟು ಇಲ್ಲೊಂದು ಹಳ್ಳಿ ಕಟ್ಟೆ ಇದೆ, ಅದರಲ್ಲೇ ಹೋದ್ರೆ ತೂಗು ಸೇತುವೆ, ಶಿವಲಿಂಗ, ನದಿ, ಬಸವ, ಗುಹೆ ಇದೆ. ಸ್ವಲ್ಪ ದೂರದಲ್ಲಿ ಅಗಸ್ತ ಮುನಿ ತಪಸ್ ಮಾಡಿಸ್ತಾರೆ. ಅದ್ರ ತೀರ್ಥ ನಾ ದೋಷ ಪರಿಹಾರ ಅಂತ ಹೊರನಾಡಿಗೆ ಹೋಗೋದಾರಿ 4 ಕಿಲೋಮೀಟರ್ ಒಳಗೆ ಹೋದ್ರೆ ಅಂಬಾತೀರ್ಥ ಅಂತ, ಅಲ್ಲಿ ಭೀಮನ್ ಬಂಡೆ ಉಪ್ಪಿನಕಾಯಿ ಕೊಳ ಅಂತ, ಭೀಮನಿಗೆ ಊಟದಲ್ಲಿ ಕಲ್ ಸಿಕ್ಕಿರೋದು, ಅದನ್ನ ತಗೊಂಡೋಗಿ ಅಲ್ಲಿ ಎಸ್ತಿರೋದು. ಅದೀಗ 5 ಟನ್ ಇದೆ ಉಪ್ಪಿನಕಾಯಿ ಕೊಳ ಅಂತ ಕೊಳ, ಅದ್ರ ಒಂದೊಂದು ಕಲ್ಲು ಅದನ್ನ ತೊಳೆದು ಉಪ್ಪಿನಕಾಯಿ ಒಳಗೆ ಹಾಕಿಟ್ರೆ ವರ್ಷಗಟ್ಟಲೆ ಉಪ್ಪಿನಕಾಯಿ ಹಾಳಾಗಲ್ಲ ಅಂತ 5 ತೀರ್ಥದಲ್ಲಿ ಒಂದು. ಅವರು ತುಂಬ ಚೆನ್ನಾಗಿ ಸ್ಥಳದ ಮಹಿಮೆ ಹೇಳ್ತಾ ಇದ್ರು. ನೀವು ಉಪ್ಪಿನಕಾಯಿ ಏನಾದರೂ ಹಾಳಾದರೆ ಅಲ್ಲಿಂದ ಕಲ್ಲು ತಂದು ಉಪ್ಪಿನಕಾಯಿಗೆ ಹಾಕಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಂದನೆಗಳು.